ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಂಕೇತಿ ಕಿಚನ್ ಬನ್ನಿ ಇವತ್ತು ನಾವು ಚುರುಮುರಿ ಸಾರು ಮಾಡೋಣ ಅದಕ್ಕೆ ನಾನು ಒಂದು ಚಿಕ್ಕ ಕ್ಯಾರೆಟ್ ಒಂದು ಚಿಕ್ಕ ಈರುಳ್ಳಿ ಮತ್ತು ಐದರಿಂದ ಆರು ಹುಳಿ ಇರೋವಂಥ ಟೊಮೆಟೊ ತೊಗೊಂಡಿದ್ದೀನಿ ಮೊದಲು ನಾನು ಬಾಣಲೆಗೆ ಒಂದು ಟೀ ಚಮಚ ತುಪ್ಪ ಹಾಕಿದ್ದೀನಿ ಈಗ ಅದಕ್ಕೆ ನಾನು ತುರ್ದಿಟ್ಕೊಂಡಿರೋ ಕ್ಯಾರೆಟು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಮೂರನ್ನೂ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕದು ಹಸಿ ವಾಸನೆ ಹೋದರೆ ತುಂಬಾ ರುಚಿಯಾಗಿರುತ್ತೆ ಕ್ಯಾರೆಟು ಈರುಳ್ಳಿ ಟೊಮ್ಯಾಟೊ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚುರುಮುರಿನಲ್ಲಿ ಈ ಮೂರು ಪದಾರ್ಥನ ಬಳಸೋದ್ರಿಂದ ನಾನು ಇದಕ್ಕೆ ಚುರುಮುರಿ ಸಾರು ಅಂತ ಹೆಸರಿಟ್ಟಿದ್ದೀನಿ ಈಗ ಅದು ಬಾಡಿಸಿದ್ದಾಗಿದೆ ಈಗ ಅದಕ್ಕೆ ನಾನು ಎರಡು ಟೀ ಚಮಚ ಸಂಕೇತಿ ಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಘಾಟು ಹೋಗೋವರೆಗೆ ಅಂದರೆ ಒಂದು ಎರಡು ನಿಮಿಷ ಅದನ್ನು ಕೂಡ ಬಾಡಿಸ್ಕೊಂಬಿಡೋಣ ಇದು ಪೂರ್ತಿ ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈಗ ಇದನ್ನು ರುಬ್ಗಿಟ್ಕೊಂಡಿದ್ದೀನಿ ಈಗ ಇದನ್ನು ಅದೇ ಬಾಣಲೆಗೆ ಹಾಕಿ ನಾನು ಹೇಳಿರೋ ಅಂಥ ಅಳತೆಗೆ ಅರ್ಧದಿಂದ ಮುಕ್ಕಾಲು ಲೀಟರ್ ಸಾರ ಮಾಡಬಹುದು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಏಕೆಂದರೆ ರುಬ್ಬವಾಗ್ಲೇ ತುಂಬ ನೀರು ಹಾಕಿ ರುಬ್ಗಳಾಗಲ್ಲ ಆದ್ದರಿಂದ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೆ ಮಿಕ್ಕ ನೀರನ್ನು ನಾನು ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ನಾನು ಹೇಳಿರೋ ಅಳತೆಯಲ್ಲಿ ನಾನು ಮುಕ್ಕಾಲು ಲೀಟರ್ ಸಾರನ್ನು ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೀ ಚಮಚ ಬೆಲ್ಲ ಹುಳಿ ಇರುತ್ತಲ್ಲ ಟೊಮೆಟೊ ಅದರಿಂದ ಸ್ವಲ್ಪ ಸಿಹಿನೂ ಹಾಕಬೇಕಾಗತ್ತೆ ಒಂದು ಟೇಬಲ್ ಚಮಚ ಆದಷ್ಟು ಉಪ್ಪು ಹಾಕಿ ಅದನ್ನ ಐದು ನಿಮಿಷ ಕುದಿಸ್ಕೊಂಡು ಈಗ ರೆಡಿಯಾಗಿದೆ ಇದಕ್ಕೆ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಒಗ್ಗರಣೆ ಕೊಟ್ಟು ರೆಡಿ ಮಾಡಿದ್ದೀನಿ ನೋಡಿ ಬಿಸಿ ಬಿಸಿಯಾದಂತಹ ದಿಢೀರಾಗಿ ಮಾಡೋ ಚುರುಮುರಿ ಸಾರು ಸಿದ್ಧವಾಗಿದೆ ಬಿಸಿ ಅನ್ನದ ಮೇಲೆ ಒಂದು ಸ್ವಲ್ಪ ತುಪ್ಪ ಬಿಸಿ ಬಿಸಿಯಾದ ದಿಢೀರ್ ಸಾರನ್ನ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ